ಆಲೋಚನೆ ಕೊಡಿಲ್ಲ, ಆಲೋಚನೆ ನಾಯಕ ಒಬ್ಬ ಬಿಜೆಪಿ ಮಾತಾಡ್ತಾ ಇಲ್ಲ, ಹರಿಹರ ಆಯ್ತಾ ಇದ್ರು. ಯಾಕೆ ಏನಾಯ್ತು ಅಂದ್ರೆ, ಈ ಹೆಣ್ಮಕ್ಳು ಹೋಗಿ ಅಶೋಕ ಬಿಕೆಯಲ್ಲಿ ಹೋಗ್ಬೇಕು, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ತಗೊಂಡು ಹೋಗ್ಬೇಕು, ವಿಜಯ ತಗೊಂಡು ಹೋಗ್ಬೇಕು, ಶೋಭಾ ಕೃಷ್ಣ ಕರ್ಕೊಂಡ್ಬೇಕು, ಆ ಸಿ ಟಿ ರವಿ ಕರ್ಕೊಂಡು ಹೋಗ್ಬೇಕು, ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು. ಅವರೆಲ್ಲ ಅವ್ರ ಪಾರ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಸದಾನಂದಗೌಡರು ಇಲ್ಲ ಬೇರೆ ಯಾರೇ ಇರಲಿ, ಅವರೆಲ್ಲ ಕರ್ಕೊಂಡು ಹೋಗಿ ಎಲ್ಲರ ಮನೆ ಎಲ್ಲ ನೋಡ್ಕೊಂಡು ಹೋದಲ್ಲ ಫೋಟೋ ಮಾಡ, ಅವ್ರನ್ನೆಲ್ಲ ಹೋಗಿ ದೇವಿ ತುಂಬ ಕೆಲಸ ಮಾಡ್ಬೇಕು, ಕುಮಾರಸ್ವಾಮಿ ಮಾಡ್ಬೇಕು ಅಂತ ದೇವಿ ಹೋಗಿ ಹೋಗ್ಬೇಕು. ನಮ್ಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಬರ್ತದಿರಲ್ಲ, ಅವ್ರನ್ನ ಹೋಗಿ ಮೀಟಿಂಗ್ ಮಾಡಿ. ಯಾಕೆ ಮೀಟಿಂಗ್ ಮಾಡ್ತಾರೆ ಹಾಸನದಿಂದ ಹೋಗೋದು? ಯಾಕೆ ಅರೆಸ್ಟ್ ಮಾಡ್ರಿ? ಅದನ್ನ ಕಮ್ಯುನಿಸ್ಟ್ ಬರ್ತಾರೆ, ಕಮ್ಯುನಿಸ್ಟ್ ಬರ್ತಾರೆ, ಕಮ್ಯುನಿಸ್ಟ್ ಬರ್ತಾರೆ. ನಾನ್ ಬಿಜೆಪಿ ಕೇಳ್ತಾ ಇದ್ದೀನಿ, ಅವ್ರು ಮಾತಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಏನಾದ್ರು ಕುಮಾರಸ್ವಾಮಿ ಹೇಳ್ತಾರೆ, ಎಂದಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿದ್ರು? ಪ್ರೈಮ್ ಮಿನಿಸ್ಟರ್ ಹಾಕಿದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಬೇಕಲ್ಲ, ಅವ್ರು ಪಾರ್ಟ್ನರ್ ಅಲ್ವಾ? ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ ಜೊತೆ ಗೆದ್ದಿದ್ರು, ಹೌದು ಜೊತೆ ಗೆದ್ದಿದ್ರು, ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ ನಮ್ಮಂತ ನಂಟಸ್ಥಾನ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ. ಬೇರೆಯವ್ರನ್ನ ರಸ್ತೆ ಹೋಗೋಣ ಕೇಳಬೇಕು, ಪಾರ್ಟ್ನರ್ ಕುಮಾರಸ್ವಾಮಿ ಅವರು ಹೇಳಿದ್ರು ಅಜಿತ್ ಕರ್ಮಕ್ಕೆ ನನಗೆ ಇಷ್ಟ ಇರಲಿಲ್ಲ, ನಾನು ಯಾವಾಗ ಭೇಟಿ ಮಾಡಿದ್ದೆ, ಯಾರೋ ಬಂದು ವಿಚಾರ ಸ್ವಲ್ಪ ಇತ್ತು, ಹೇಳಿದ್ರು ನಮ್ಗೆ ಏನ್ರಿ ಗೊತ್ತು, ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗ್ಬೇಕು, ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕು. ಅವ್ರೇ ಕಾರ್ತಿಕ್ ಮಲೇಷ್ಯಾದಲ್ಲಿ ಇಟ್ಟವ್ರು ಯಾರು? ಎಲ್ಲ ಬ್ರದರ್ ಸಾಕಾಣಿಸಿದ್ದಾರೆ ಕುಮಾರಸ್ವಾಮಿ. ಹೌದಾ? ನಮ್ಮ ಬ್ರದರ್ ಹೇಳಿದ್ರ? ಅಚ್ಚಾ ಅಚ್ಚಾ, ನಮ್ಮ ಬ್ರದರ್ ಹೇಳ್ದಂದ್ರೆ ನಮ್ಮ ಬ್ರದರ್ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ, ಅದೇ ಸೆಂಟ್ರಲ್ ಇಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ ಪ್ರಜೆಲ್ಲ ಕಾರ್ತಿಕ್ ಮಲೇಷ್ಯಾದಲ್ಲಿ ಕಳ್ಸ್ದವ್ರು ಯಾರು? ಏನ್ ನನಗೆ ತಲೆಕೆಟ್ಟಿದ್ಯಾ? ನಿಮ್ಗೆ ಫೈಟ್ ರೋಡ್ ಅಲ್ಲಿ ಫೈಟ್ ಮಾಡ್ತಿದ್ದೀರ ನಾವು, ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದ್ ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಯಾರು ಈಗ ಅವ್ನು ಹೇಳೋ ಹುಡುಗ ಹೇಳೋಣಲ್ಲ ನಾನು ಬಿಜೆಪಿ ಕೊಟ್ಟೆ ಅಂತ, ಇನ್ನೊಂದ್ ಕಡೆ ಅವ್ರು ಯಾರೋ ಅಡ್ವೊಕೇಟ್ ಹೇಳಿದಾರಲ್ಲ, ಯಾರ ಕುಮಾರಣ್ಣನ ಬಗ್ಗೆ ನಮ್ದು ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ, ತಾವು ತಾತರು ಕೂಡ ಹೇಳಿದಾರಲ್ಲ, ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ. ಈಗ ನಾನು ಬಿಡಿ, ಈಗ ಯಾರು ರಿಲೀಸ್ ಮಾಡೋದು ಬೇಕು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಚರ್ಚೆ ಮಾಡೋಣ, ಅದಕ್ಕೆ ಚರ್ಚೆ ಮಾಡೋಣ, ಯಾರು ಬಿಟ್ರು ಯಾರು ರಿಲೀಸ್ ಮಾಡೋದು ಅಂತ. ಅದಕ್ಕೆ ನಾನು ಎಲ್ಲ ಸವಾಲ್ಗೂ ಅದಕ್ಕೆ ಸಿದ್ಧನಾಗಿದ್ದೀನಿ. ನೀನೇನೋ ಹೇಳ್ಬೇಡ, ಅವ್ನು 420 ಅಂತ ನನ್ಗೆ ಹೇಳಿದ್ರೆ ನೀನ್ ತೋರ್ಸು, ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ನೀನೇನೋ ಈಡಿಯಟ್ಟಿ ಎಲ್ಲ ಹೇಳ್ಬಿಟ್ಟಿದ್ರು 420 ಅಂತ, ಸುಮ್ಮನೆ ಹೇಳ್ಬೇಡ, ನೀನ್ 420 ಅಂತ ಕಾಣ್ತಿದೆ, ಸುಳ್ಳು ಹೇಳ್ತಾ ಇರೋ ನೀನು. ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿ, ಏಕೋಚರ ಮಾತಾಡ್ಬೋದು, ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು, ಕೊತ್ತಂಡಿಗೆ ಇಷ್ಟ ಹೇಳೋದು ಅವ್ನು ನನಗೆ ಮೂರ್ಖ ಅಲ್ಲ. ಮೀಡಿಯಾ ಅವರೆಲ್ಲ ಎಲ್ಲ ನೆಸೆಸರಿ ಮಿಸ್ಗೈಡ್ ಮಾಡ್ತಾರೆ, ಎಲ್ಲ ಹೇಳ್ಬಿಡ್ತಾನೆ 420 ಅಂತ. ನಾನು ನಂಬೋದಿಲ್ಲಪ್ಪ, ಹೋಮ್ ಮಿನಿಸ್ಟರ್ ಬರ್ತಾರ ಹೇಳು, ಈ ತರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಗೈಡ್ ಮಾಡಿ ಏನೋ ಸುಳ್ಳುಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ತಂದಿಕ್ಕೆ ಮರಣ ಮಾಡೋ ಕೆಲಸಕ್ಕೆ ನೀವು ಹೋಗ್ಬೇಡ.